ಸಾಮಾನ್ಯವಾಗಿ ಬಡ ಕಾರ್ಮಿಕರ ಮಕ್ಕಳಿಗೆ ಪರಿಷ್ಕರಣೆ ಅಂತ ಹೇಳಿದ್ರೆ ಬಡವರ ಪರವಾಗಿರುವ ಸರ್ಕಾರದಲ್ಲಿ ಅದು ಹೆಚ್ಚಿಸುವಂತದ್ದು ಸಂಪ್ರದಾಯ. ಯಾಕೆಂದ್ರೆ ಪ್ರತಿಯೊಂದು ಬಾರಿಯೂ ಜೀವನದ ಏನು ಇದು ನಿರ್ವಹಣೆಯ ವೆಚ್ಚ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪರಿಷ್ಕರಣೆ ಅಂತ ಹೇಳಿದ್ರೆ ಹೆಚ್ಚಾಗಬೇಕು. ಆದರೆ ಇಲ್ಲಿ ಬಹಳ ವಿಶೇಷ ಏನು ಅಂತ ಹೇಳಿ ಕೇಳಿದರೆ, ಕಳೆದ ಬಾರಿ 5,000 ಇದ್ದದ್ದು 1-4 ತರಗತಿಗರಿಗೆ, ಈಗ 1,100. 5-8 ತರಗತಿವರೆಗೆ 8,000 ಇದ್ದದ್ದು 1,250. ಸುಮಾರು ಕಡಿತ ಅಂತ ಹೇಳಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿತ ಆಗಿದೆ. ನಾನು ಎಲ್ಲವನ್ನು ಓದಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಇದು ಪ್ರಶ್ನೋತ್ತರದ ಕಾರಣಕ್ಕೆ. 25,000 ಇದ್ದದ್ದು ಈಗ 4,600. ಈ ರೀತಿಯಲ್ಲಿ ಕಡಿಮೆ ಮಾಡಿರುವಂತಹದ್ದು ಕಾರ್ಮಿಕರ ಮಕ್ಕಳ ಮೇಲೆ ಇದು ಪರಿಣಾಮ ಆಗ್ತದೆ. ಹಿಂದಿನ ಸರ್ಕಾರ ಇರುವಾಗ ಭಾಗ್ಯ ಇತ್ತು, ಈಗ ಗ್ಯಾರಂಟಿ ಬಂದಿದೆ. ಗ್ಯಾರಂಟಿಯ ಕಾರಣಕ್ಕೆ ಈ ಭಾಗ್ಯಗಳು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಕೂಡ ಕಾರ್ಮಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಿಂದ ಮೆಡಿಕಲ್ ಮೊತ್ತಗಳು ಕೂಡ ಹಾಗೆ 38,340 ಕ್ಲೈಮ್ ಮಾಡಿದರೆ 4,800 ನೀವು ಕೊಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಇದಕ್ಕೆ ವಿವರಣೆಯನ್ನ ಕೊಡಬೇಕು. ಸಾಮಾನ್ಯವಾಗಿ ಬಡ ಕಾರ್ಮಿಕರ ಮಕ್ಕಳಿಗೆ ಪರಿಷ್ಕರಣೆ ಅಂತ ಹೇಳಿದ್ರೆ ಬಡವರ ಪರವಾಗಿರುವ ಸರ್ಕಾರದಲ್ಲಿ ಅದು ಹೆಚ್ಚಿಸುವಂತದ್ದು ಸಂಪ್ರದಾಯ. ಯಾಕೆಂದ್ರೆ ಪ್ರತಿಯೊಂದು ಬಾರಿಯೂ ಜೀವನದ ಏನು ಇದು ನಿರ್ವಹಣೆಯ ವೆಚ್ಚ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪರಿಷ್ಕರಣೆ ಅಂತ ಹೇಳಿದ್ರೆ ಹೆಚ್ಚಾಗಬೇಕು. ಆದರೆ ಇಲ್ಲಿ ಬಹಳ ವಿಶೇಷ ಏನು ಅಂತ ಹೇಳಿ ಕೇಳಿದ್ರೆ, ಕಳೆದ ಬಾರಿ 5,000 ಇದ್ದದ್ದು 1-4 ತರಗತಿಗರಿಗೆ, ಈಗ 1,100. 5-8 ತರಗತಿವರೆಗೆ 8,000 ಇದ್ದದ್ದು 1,250. ಸುಮಾರು ಕಡಿತ ಅಂತ ಹೇಳಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿತ ಆಗಿದೆ. ನಾನು ಎಲ್ಲವನ್ನು ಓದಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಇದು ಪ್ರಶ್ನೋತ್ತರದ ಕಾರಣಕ್ಕೆ. 25,000 ಇದ್ದದ್ದು ಈಗ 4,600. ಈ ರೀತಿಯಲ್ಲಿ ಕಡಿಮೆ ಮಾಡಿರುವಂತಹದ್ದು ಕಾರ್ಮಿಕರ ಮಕ್ಕಳ ಮೇಲೆ ಇದು ಪರಿಣಾಮ ಆಗ್ತದೆ. ಹಿಂದಿನ ಸರ್ಕಾರ ಇರುವಾಗ ಭಾಗ್ಯ ಇತ್ತು, ಈಗ ಗ್ಯಾರಂಟಿ ಬಂದಿದೆ. ಗ್ಯಾರಂಟಿಯ ಕಾರಣಕ್ಕೆ ಈ ಭಾಗ್ಯಗಳು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಕೂಡ ಕಾರ್ಮಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಿಂದ ಮೆಡಿಕಲ್ ಮೊತ್ತಗಳು ಕೂಡ ಹಾಗೆ 38,340 ಕ್ಲೈಮ್ ಮಾಡಿದರೆ 4,800 ನೀವು ಕೊಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಇದಕ್ಕೆ ವಿವರಣೆಯನ್ನ ಕೊಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.